ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಿನ್ನ ಮುಖದ ಭಾವನೆಗಳೇ ನಿನ್ನ ತಲೆಯಲ್ಲಿ ಏನು ಓಡ್ತಿದೆ ಅನ್ನೋದನ್ನ ಸ್ಪಷ್ಟವಾಗಿ ತೋರಿಸ್ತಿವೆ. ನೀನ್ ಮಾಡ್ತಿರೋದು ತಪ್ಪು ಮೋನಿಕಾ. ನೋಡು, ಈಗಲೂ ನಿನಗೊಂದು ಅವಕಾಶ ಕೊಡ್ತೀನಿ. ನಿನ್ನ ತಪ್ಪನ್ನ ನೀನಾಗಿ ನೀನೇ ತಿಳ್ಕೊಂಡು ತಿದ್ದುಕೊಂಡ್ರೆ ಸರಿ ಸರಿ. ಇಲ್ಲ ಅಂದ್ರೆ ಈ ಅಖಿಲಾಂಡೇಶ್ವರಿಗೆ ನಿನ್ನನ್ನು ಹೇಗೆ ಸರಿಯಾದ ದಾರಿಗೆ ತರಬೇಕು ಅಂತ ಗೊತ್ತಾಗುತ್ತೆ. ಅಲ್ಲಮ್ಮ, ನೀನು ನಮ್ಮ ಮನೆಗೆ ಗೆಸ್ಟ್, ಅದರಲ್ಲೂ ನಮ್ಮ ಪಾರ್ವತಿ ಫ್ರೆಂಡು, ಅವರ ಊರಿನ ಚೇರ್ಮನ್ರ ಮಗಳು, ಸ್ವಲ್ಪ ದಿವಸ ನಮ್ಮ ಮನೇಲಿ ಇರಕ್ಕೆ ಅಂತ ಬಂದಿದೀಯ. ಆರಾಮವಾಗಿರೋದು ಬಿಟ್ಟು ನನ್ನ ನೋಡಿದಾಗಲೆಲ್ಲ ಯಾಕಮ್ಮ ಹೆದರ್ಕೊಳ್ತೀಯ? ತಪ್ಪು ಮಾಡಿದವ್ರು ಮಾತ್ರ ತಾನೇ ಹೆದರ್ಕೋಬೇಕಾಗಿರೋದು. ನೀನೇನು ತಪ್ಪು ಮಾಡಿಲ್ಲ ಅಂದಮೇಲೆ ಯಾಕೆ ಹೆದರ್ಕೋಬೇಕು? ಮತ್ತೆ ಹಾಗೆಲ್ಲ ತಪ್ಪು ಮಾಡೋರನ್ನ ಪಾರ್ವತಿ ಮನೆ ಒಳಗೆ ಬಿಟ್ಕೊಳ್ಳೋದು ಇಲ್ಲ, ಆ ನಂಬಿಕೆ ನನಗಿದೆ. ನಮ್ಮ ಮನೆಗೆ ಇರಕ್ಕೆ ಅಂತ ಸ್ವಲ್ಪ ದಿವಸದ ಮಟ್ಟಿಗೆ ಬಂದಿದೀಯ, ಆರಾಮವಾಗಿದ್ಬಿಡು. ನಮ್ಮ ಅತಿಥಿ ಚೆನ್ನಾಗಿದ್ರೆ ನನ್ನ ಮನಸ್ಸಿಗೂ ಸಮಾಧಾನ ಅಲ್ವಾ? ಸಾರಿ ಆಂಟಿ, ಇನ್ಮೇಲೆ ಆರಾಮಾಗಿರ್ತೀನಿ. ನಿನಗೇನೇ ಬೇಕಾದರೂ, ಮನೇಲಿ ಸರ್ವೆಂಟ್ಸ್ ಇದ್ದಾರೆ, ಜಯ ಇದ್ದಾಳೆ, ನಿನ್ನ ಫ್ರೆಂಡ್ ಪಾರ್ವತಿನೇ ಇದ್ದಾಳಲ್ಲ, ಏನೇ ಬೇಕಾದರೂ ನಿಸ್ಸಂಕೋಚವಾಗಿ ಕೇಳು. ಸರಿ ಆಂಟಿ, ಆರಾಮಾಗಿರು. ಓಕೆ. ಯಪ್ಪಾ, ಒಂದು ಕ್ಷಣದಲ್ಲಿ ಜೀವನ ಬಾಯಿಗೆ ಬರ್ಸ್ಬಿಟ್ಟಿದ್ರಲ್ಲ. ಹೋಗೋ ಟೈಮಲ್ಲೂ ಹೋಗಿ ಬಾ ಅಂದೆ. ಹೋಗ್ಲೇಬೇಕಾ ಅಂತ ಕೇಳಿದಿದ್ರೆ ದುಃಖದಲ್ಲಿರೋ ಟೈಮಲ್ಲೂ ಖುಷಿ ಆಗ್ತಿತ್ತು. ಎಲ್ಲದಕ್ಕೂ ಸಾರಿ. ಸರಿ, ಹೋಗಿ ಊಟ ಮಾಡೋಣ. ನಾನಿನ್ನೂ ಗೆಸ್ಟ್ ರೂಮಲ್ಲಿರೋ ಥಿಂಗ್ಸ್ನ ಸರಿಯಾಗಿ ಜೋಡಿಸ್ಕೊಂಡಿಲ್ಲ. ನಾನು ಆಮೇಲೆ ಊಟಕ್ಕೆ ಬರ್ತೀನಿ, ನೀನು ಹೋಗಿರು. ನಿನ್ನ ಬಿಟ್ಟು ಹೇಗೆ ಊಟ ಮಾಡಲಿ?
ಎಲ್ಲ ಟೈಮಲ್ಲೂ ಇದೇ ತರ ಕೇರಿಂಗ್ ಇದ್ರೆ ಒಳ್ಳೇದಲ್ವಾ? ಅದು ಬರೀ ಊಟಕ್ಕೆ ಮಾತ್ರ ಸೀಮಿತ ಆಗ್ಬಾರ್ದು. ಸರಿ ಸರಿ ಸಾರಿಗಳ ಮಧ್ಯ ಮಾತಾಡುವಂಥದ್ದು ಇನ್ನು ತುಂಬಾ ಇರುತ್ತಲ್ವಾ? ಹೌದು, ಮನ್ಸಲ್ಲಿರೋದನ್ನ ಓಪನ್ ಆಗಿ ಮಾತಾಡಿದ್ರೆ ಸಮಸ್ಯೆ ಇತ್ಯರ್ಥ ಆಗ್ಲಿಲ್ಲ ಅಂದ್ರು ಮನ್ಸಂತೂ ಹಗ್ರ ಆಗುತ್ತೆ. ಸರಿ, ನೀನ್ ಹೋಗಿ ಊಟ ಮಾಡ್ತಿರು, ನಾನು ಆಮೇಲೆ ಬಂದು ಜಾಯ್ನ್ ಆಗ್ತೀನಿ. ನಾನು ಹೆಲ್ಪ್ ಮಾಡ್ಲಾ? ಬೇಡ, ಹಸ್ವನ್ನ ತಡೆಯೋದು, ಮನ್ಸಲ್ಲಿರೋ ನೋವನ್ನ ಮುಚ್ಚಿಟ್ಕೊಳ್ಳೋದು ಎರಡು ಒಂದೇ. ಹಸ್ವಾದಾಗ ಊಟ ಮಾಡ್ಬೇಕು, ನೋವಾದಾಗ ಮನ್ಸ್ ಬಿಚ್ಚಿ ಮಾತಾಡ್ಬೇಕು. ಎರಡನೇದಂತೂ ನೀನ್ ಮಾಡಲ್ಲ, ಅಟ್ಲೀಸ್ಟ್ ಮೊದಲನೇದಾದ್ರೂ ಮಾಡು. ಕೂತ್ಕೊಳ್ಳಿ, ಬಡಿಸ್ತೀನಿ. ನನ್ನ ಪಾರ್ವತಿನೇ ಮನೆಯಿಂದ ಆಚೆ ಕಳಿಸ್ಬೇಕಂದ್ರೆ ಏನ್ ಮಾಡ್ಬೇಕಂತ ಗೊತ್ತಾಯ್ತು. ಪಾರ್ವತಿಗೆ ನಂಗೆ ನ್ಯಾಯ ಕೊಡಿಸ್ಬೇಕು ಅಂತಾನೆ ಉದ್ದೇಶ ಇರ್ಬೋದು, ಆದ್ರೆ ಅದಕ್ಕಿಂತ ಇಂಪಾರ್ಟೆಂಟ್ ನಾನ್ ಮೊದ್ಲು ಇಲ್ಲಿಂದ ಆಚೆ ಹೋಗೋದು. ಆದ್ರೆ ಅದಾಗ್ಬೇಕು ಅಂದ್ರೆ ನನ್ ಪ್ರೀತುನ ಪ್ರೀತಿಸ್ತಾ ಇದ್ದೀನಿ ಅಂತ ಸುಳ್ಳು ಹೇಳಿರೋ ವಿಷಯನ ಅಖಿಲ ರಘು ಜನನಿಗೆ ಗೊತ್ತಾಗೋ ತರ ಟೆನ್ಷನ್ ಕ್ರಿಯೇಟ್ ಮಾಡ್ಬೇಕು. ಆಗ ಆಟೋಮ್ಯಾಟಿಕಲಿ ಪಾರ್ವತಿನೇ ನನ್ನ ಇಲ್ಲಿಂದ ಕಳ್ಸಿಕೊಡ್ತಾಳೆ. ಟೆನ್ಷನ್ನ ಈಗ್ಲೇ ಕೊಡಕ್ ಶುರು ಮಾಡ್ತೀನಿ. ಮಾಡಿ ಭವ್ಯ. ಒಬ್ನೇ ಊಟ ಕೂತ್ರೆ ಹೇಗೆ ಬೇಬಿ? ನನ್ ಬಗ್ಗೆನೂ ಥಿಂಕ್ ಮಾಡ್ಬೇಕು ತಾನೆ. ಇನ್ನು ನಿಂದು ಊಟ ಆಗಿಲ್ಲ ಅಲ್ವಾ, ಬಾ ಅಂತ ಕರಿಬೇಕು ತಾನೆ. ಬರೀ ಕರಿಯೋದ್ ಮಾತ್ರ ಅಲ್ಲ, ನೀನೇ ನನ್ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ಬೇಕು ತಾನೆ. ನನಗ್ ಬರ್ಲಿ, ಬೇಕಿದ್ರೆ ನೀನೇ ಬಾ. ಇವಾಗ ನೀನೇ ಬಂದು ನನ್ನ ಕರ್ಕೊಂಡು ಹೋದ್ರೆ ಸರಿ, ಇಲ್ಲ ಅಂದ್ರೆ ಗೊತ್ತಲ್ವಾ. ಯಾಕ್ ಬೇಬಿ ಶಾಕ್ ಆದ್ಯಾ? ಡೋಂಟ್ ವರಿ, ನಾನೇನ್ ವಿಡಿಯೋ ಕಳಿಸಲ್ಲ. ಓಕೆ, ಅದೇನಿದ್ರು ನಮ್ ಬಾಸ್ ರಾಣಾ ಸ್ಟೈಲ್, ಈ ಮೋನಿಕಾ ಸ್ಟೈಲೇ ಬೇರೆ. ಈಗ ನೀನ್ ಬರ್ಲಿಲ್ಲ ಅಂದ್ರೆ ಸೀದಾ ನಿನ್ ಪಕ್ಕ ಬಂದ್ ಕೂರ್ತೀನಿ, ನಿನ್ ಹೆಗ್ಲು ಮೇಲೆ ಕೈ ಹಾಕ್ತೀನಿ, ನಾನೇ ನಿನಗ್ ಊಟ ತಿನ್ನಿಸ್ತೀನಿ. ಹೇಗೂ ನಿನ್ನ ಲವರ್ ಅಂತ ಪಾರ್ವತಿಗೆ ಹೇಳಾಗಿದೆ, ನಾನ್ ನಿನಕ್ ಹೆದ್ರುಕೊಳ್ಳಿ? ಇನ್ನೇನಿದ್ರು ಹೆದ್ರುಕೊಳ್ಬೇಕಾಗಿರೋದು ನೀನ್ ತಾನೆ. ಯಾರಾದ್ರೂ ಬಂದು ಯಾಕೆ ಅಂತ ಕೇಳಿದ್ರೆ, ಇದೆಯಲ್ಲ ನಮ್ ಚೀಟಿಂಗ್ ಲವ್ ಸ್ಟೋರಿ. ಜಾಸ್ತಿ ಥಿಂಕ್ ಮಾಡಕ್ ಟೈಮ್ ಇಲ್ಲ ಬೇಬಿ, ಬೇಗ ಡಿಸಿಷನ್ ತಗೋ. ಆಯ್ತು, ಬರ್ತೀನಿ. ದಟ್ಸ್ ಲೈಕ್ ಅ ಗುಡ್ ಬಾಯ್, ಬೇಗ ಬಾ. ಯಾಕೆ ಎದ್ದೇಳ್ತಾ ಇದ್ದೀರ, ಏನಾಯ್ತು? ಏನಿಲ್ಲ, ಅದಕ್ಕೆ ಬಂದೆ, ವಾಪಸ್ ಬರ್ತೀನಿ.
ಕಾರು ತಟ್ಟಲ್ಲಿ ಅನ್ನ ಹಾಕಿಸ್ಕೊಂಡು ಊಟ ಮಾಡಿದ ಪ್ರೀತಿ ಎಲ್ಲಿ ಗೊತ್ತಿಲ್ಲ ಗೊತ್ತಿಲ್ಲ ಬಂದರು ಜನನೇ ಅವ್ರು ಎಲ್ಲಿ ಅಂತ ಕೇಳಿದೆ ಮೇಲೆ ಬಟ್ಟೆ ಮಡಿಚಿಡ್ತಾ ಇದ್ದಾರೆ ನಂಗೆ ಹಸಿವಾಯ್ತು ಅದಕ್ಕೆ ಬಂದೆ ಅಂದರು ಸರಿ ಕುತ್ಕೊಳ್ಳಿ ನಾನು ಊಟ ಬಡಿಸ್ತೀನಿ ಅಂತ ಊಟ ಬಡಿಸ್ದೆ ಆಮೇಲೆ ನೋಡಿದ್ರೆ ಎದ್ದು ಹೋಗ್ತಾ ಇದ್ದಾರೆ ಓ ಮೋಸ್ಟ್ಲಿ ಒಬ್ಬನಿಗೆ ಕುತ್ಕೊಂಡು ಊಟ ಮಾಡೋಕ್ಕೆ ಮನಸ್ಸಾಗದೆ ಅವಳನ್ನು ಕರ್ಕೊಂಬರೋಣ ಅಂತ ಹೋಗಿರ್ಬೋದು ಹ್ಞೂ ಇದ್ರೂ ಇರ್ಬೋದು ಸರಿ ಯಜಮಾನ್ರೆ ನೀವು ಕುತ್ಕೊಳ್ಳಿ ಅವ್ರು ಬರೋಷ್ಟೊತ್ತಿಗೆ ಹೋಗಿ ನಾನು ಅತ್ತೆಮ್ಮನ ಮಾವನ್ನ ಕರ್ಕೊಂಬರ್ತೀನಿ ಇವರಿಬ್ರು ಈ ರೀತಿ ಇರೋದನ್ನ ಜನನಿಯವ್ರು ಏನಾದ್ರು ನೋಡ್ಬಿಟ್ರೆ ಮೊದಲು ಇದನ್ನ ತಡಿಬೇಕು ಅವಶ್ಯಕತೆ ಏನಿಲ್ಲ ಬಿಡಿ ಯಾಕಂದ್ರೆ ಇನ್ಮೇಲೆ ನಾನು ಇದೇ ರೂಮಲ್ಲಿ ಇರ್ತೀನಿ ಅಲ್ವಾ ಪ್ರೀತು ಅವರೇ ನಾನು ಇಲ್ಲೇ ತಾನೇ ಇರಬೇಕು ತಿಳ್ಕೊಬೇಡ ಜನನಿ ಅದು ಮೋನಿಕಾ ನಾನು ಯಾರು ಪ್ರೀತು ನನ್ನ ಹೆಂಡತಿ ಅಂತ ಹೇಳ್ಕೊಳ್ಳೋ ಧೈರ್ಯ ಆಗಲಿ ಕಾನ್ಫಿಡೆನ್ಸ್ ಆಗಲಿ ಇಲ್ಲ ಅಲ್ವಾ
ಅದು ಆಗಲ್ಲ ಜನನಿ. ನಾನು ನಿನ್ನ ಹೆಂಡತಿ ಪ್ರೀತು, ನಿನ್ನ ಗಂಡ. ಹೋಗ್ಲಿ, ನಾವು ಪ್ರೀತಿ ಮದುವೆ ಆಗಿದ್ದೀವಿ ಅಂತ ಏನಾದರೂ ನೆನಪಿದ್ಯಾ? ಎಷ್ಟೋ ದಿನ ಆದ್ಮೇಲೆ ನೀನು ನನ್ನ ಜೊತೆ ಗಂಡನ ಥರ ಮಾತಾಡಿದೆ, ಒಟ್ಟಿಗೆ ಕೂತು ಊಟ ಮಾಡೋಣವಾ ಅಂತ ಹೇಳಿದೆ. ತುಂಬ ಖುಷಿಯಿಂದ ಬೇಗ ಬೇಗ ಬಟ್ಟೆ ಎಲ್ಲ ಜೋಡಿಸಿ ಬೇಗ ಕೆಲಸ ಎಲ್ಲ ಮುಗಿಸ್ಕೊಂಡು ಖುಷಿಯಿಂದ ಓಡಿ ಬಂದೆ. ಆದರೆ ನೀನು ಮೌನಿಕಾ ಜೊತೆ ಊಟ ಮಾಡೋದಕ್ಕೆ ಹೋಗ್ತಿದ್ಯಲ್ಲ, ಯಾಕೆ? ಆಗ ನಿನಗೆ ನಿನ್ನ ಹೆಂಡತಿ ನೆನಪಾಗ್ಲಿಲ್ವಾ? ನನ್ನ ಕರಿಬೇಕು ಅಂತ ಅನ್ನಿಸ್ಲಿಲ್ವಾ? ಅಷ್ಟಕ್ಕೂ ಪಾರ್ವತಿಯವ್ರ ಫ್ರೆಂಡನ್ನ ನೀನು ಊಟಕ್ಕೆ ಕರ್ಕೊಂಡು ಹೋಗೋ ಅವಶ್ಯಕತೆ ಏನಿತ್ತು? ಅವ್ರು ನಿಜವಾಗ್ಲೂ ಪಾರ್ವತಿಯವ್ರಿಗೆ ಫ್ರೆಂಡಾ ಅಥವಾ ನಿನಗೂ ಏನಾದರೂ ಫ್ರೆಂಡಾ? ಇಲ್ಲ ಅಂದ್ಮೇಲೆ ಆ ಹುಡುಗಿ ಊಟದ ಬಗ್ಗೆ ತಲೆ ಕೆಡಿಸ್ಕೋಬೇಕಾಗಿರೋದು ಪಾರ್ವತಿಯವರ ನೀನ. ಇವತ್ತು ಊಟ ಕರೆಯುವಷ್ಟು ಸಲಿಗೆ ಬೆಳೆಸ್ಕೊಂಡಿದ್ಯಾ ಅಂದ್ರೆ ನಾಳೆ ಅದೇ ಸಲಿಗೆನ ಇನ್ನೇನಕ್ಕೂ ಬಳಸ್ಕೊಳ್ಳಲ್ಲ ಅಂತ ಏನ್ ಗ್ಯಾರಂಟಿ? ಆದಿತ್ಯ, ಆದಿತ್ಯ, ಪಾರ್ವತಿ, ನಿಮ್ಮನ್ನೇ ನೋಡಕ್ ಬರ್ತಿದ್ದೆ. ಏನ್ ವಿಷಯ ಮಾವ? ತುಂಬಾ ಮುಖ್ಯವಾದ ವಿಷಯ ಮಾತಾಡ್ಬೇಕಾಗಿತ್ತು. ಏನ್ ಹೇಳಿ ಮಾವ? ಇದು ತುಂಬಾ ಸೂಕ್ಷ್ಮವಾದ ವಿಚಾರ. ಅಖಿಲ ಹತ್ರ ಚರ್ಚೆ ಮಾಡೋಣ ಅಂತ ಹೋದೆ, ಆದ್ರೆ ಅವಳು ಗೊತ್ತಾದ್ರೆ ಅವ್ಳು ತುಂಬಾ ದೊಡ್ಡ ಆಘಾತ ಆಗುತ್ತೆ ಅಂತ ಹೇಳಿಲ್ಲ. ಮಾತ್ರ ಮಾತಾಡೋದೇ ಸೂಕ್ತ ಅನ್ಸ್ತು. ನಿಮ್ ಮುಖದಲ್ಲಿರೋ ಆತಂಕನ ಗಮನಿಸ್ತಿದ್ರೆ ವಿಷಯ ಗಂಭೀರವಾಗಿದೆ ಅಂತ ಅನ್ನಿಸ್ತಾ ಇದೆ. ಏನ್ ಹೇಳಿ ಮಾವ? ಮೋನಿಕಾ ನಿನ್ ಪರಿಚಯದ ಹುಡುಗಿ. ಆ ಹುಡುಗಿ ನಿನಗೆ ತುಂಬಾ ವರ್ಷದ ಅವಳು ಪಾರ್ವತಿ ಊರಿನ ಚೇರ್ಮನ್ ಮಗಳಲ್ವಾ, ಇಬ್ರು ಒಂದೇ ವಯಸ್ಸಿನವರು, ಹಾಗಾಗಿ ಪರಿಚಯ ಇರಲೇಬೇಕಲ್ವಾ? ಹೌದು, ಆದ್ರೆ ಆ ಹುಡುಗಿ ಪಾರ್ವತಿ ಹಳ್ಳಿಯಲ್ಲಿ ಪಾರ್ವತಿ ಕಣ್ಮುಂದೇನೆ ಬೆಳೆದಿರ್ಬೇಕು ಅಂತ ಏನಿಲ್ವಲ್ಲ. ಆ ಹುಡುಗಿ ನೋಡಿದ್ರೆ ಹಳ್ಳಿ ಹುಡುಗಿ ಅಂತ ಅನ್ಸಲ್ಲ. ಅಂದ್ರೆ ಓದೋದಕ್ಕೆ ಸಿಟಿಗೆ ಬಂದಿರ್ಬೋದಲ್ವಾಪ್ಪ? ಹೌದು ಮಾವ, ಆ ಹುಡುಗಿ ಇಲ್ಲೇ ಓದಿದ್ದು. ಇಷ್ಟು ವರ್ಷ ಇಲ್ಲೇ ಓದ್ದವಳು ಅಂದ್ರೆ ಈಗ ಯಾಕೆ ಅವಳೊಬ್ಳೆ ನಮ್ಮ ಮನೆಗೆ ಬರಬೇಕು? ಇಷ್ಟು ವರ್ಷ ಎಲ್ಲಿದ್ಲು ಅಲ್ಲೇ ಇರ್ಬೋದಿತ್ತಲ್ವಾ? ಮಾವ, ಅದು ಅವರು ನೆಂಟ್ರ ಮನೇಲಿದ್ರು. ಅವ್ರ ನೆಂಟರು ಎಲ್ಲೋ ಬೇರೆ ಕಡೆ ಹೋದ್ರಂತೆ, ಅದಕ್ಕೆ ನಾನು ಹಾಸ್ಟೆಲ್ಗೆ ಸೇರ್ಕೋತೀನಿ ಅಂತ ಅವ್ರು ಹೇಳ್ತಾ ಇದ್ರು. ನಾನೇ ಬೇಡ ಅಂತ ಹೇಳಿ ನಮ್ಮ ಮನೆಗೆ ಕರೆದೆ ಮಾವ. ಸರಿ, ಅವಳು ಓದಿದ್ದು ನಮ್ಮ ಪ್ರೀತು ಓದಿದ ಕಾಲೇಜ್ನಲ್ಲೇ ಅಲ್ವಾ? ಇಲ್ಲಪ್ಪ, ಪ್ರೀತು ಓದಿರೋ ಕಾಲೇಜಲ್ಲಿ ಅವಳು ಓದಿಲ್ಲ ಅನ್ಸುತ್ತೆ. ಅಲ್ಲ ಆದಿತ್ಯ, ಅವಳು ಪಾರ್ವತಿ ಸ್ನೇಹಿತೆ, ನಿನಗೆ ಹ್ಯಾಕ್ ಗೊತ್ತಿರಕ್ಕೆ ಸಾಧ್ಯ? ಅಪ್ಪ, ಅದು ಅವಳು ಪ್ರೀತು ಕಾಲೇಜೇ ಆಗಿದ್ದಿದ್ರೆ ಪ್ರೀತುಗೂ ಅವಳ ಬಗ್ಗೆ ಗೊತ್ತಿರಬೇಕಿತ್ತಲ್ವಾ? ನೀನು ಯೋಚನೆ ತಪ್ಪು. ಪ್ರೀತುಗೆ ಆ ಹುಡುಗಿ ಬಗ್ಗೆ ಅವನು ಆ ಹುಡುಗಿ ಜೊತೆ ನಡ್ಕೋತಿರೋದನ್ನ ನೋಡ್ತಾ ಇದ್ರೆ ಅವನಿಗೆ ಅವಳ ಪರಿಚಯ ಇದೆ ಅಂತ ಅನಿಸ್ತಾ ಇದೆ. ಅಂದ್ರೆ ಅವರಿಬ್ಬರನ್ನ ಒಟ್ಟಿಗೆ ನೀವು ನೋಡಿದ್ರಪ್ಪ? ಹೌದು, ಅವನು ಅವಳ ರೂಮಿಂದ ಬಾಗಿಲು ಓಪನ್ ಮಾಡಿ ಹೊರಗೆ ಬಂದ, ಅವಳು ಅವನ್ನ ಕಳಿಸ್ಕೊಟ್ಟು ಬಾಗಿಲು ಹಾಕೊಂಡ್ಳು.
ನಿಜಕ್ಕೂ ಈ ಮೋನಿಕಾ ಯಾರಮ್ಮ? ನಿಜವಾಗ್ಲೂ ಅವಳು ನಿನ್ನ ಫ್ರೆಂಡ್ ಆಗಿದ್ರೆ ಪ್ರೀತು ಯಾಕೆ ಅವಳ ಜೊತೆ ಇರ್ತಾನೆ ಇರ್ತಾನೆ? ಅದು ರೂಮ್ ಬಾಗಿಲು ಹಾಕೊಂಡು ನೋಡು ಪಾರ್ವತಿ, ನಿನ್ನಿಂದ ಯಾವತ್ತೂ ತಪ್ಪು ಆಗಿಲ್ಲ, ಆಗೋದು ಇಲ್ಲ, ಆ ನಂಬಿಕೆ ನಮ್ ಎಲ್ರಿಗೂ ಇದೆ. ಅದೇ ರೀತಿ ನಿನ್ನಲ್ಲಿರೋ ಒಳ್ಳೆತನ ನಿನಗೂ ಈ ಮನೆಗೂ.